ಹಾಗೆಯೇ ಹೇಗೆ ಒಂದು ಮೆಜರ್ಮೆಂಟ್ ಅನ್ನು ಕೊಟ್ಟಾಗ ಹೇಗೆ ಅಳತೆ ಮಾಡೋದನ್ನ ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಟೈಮ್. ಸೊ ಟೈಮ್ ಹೇಗೆ ನಾವು ಗಡಿಯಾರದಲ್ಲಿ ಹೇಗೆ ನಾವು ವಾಚ್ ಮಾಡೋದು ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನ ಸೊ ಈ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸಾಂಪಲ್ ನಂಬರ್ 4.1 ಕೊಟ್ಟಿದ್ದಾರೆ ನೋಡಿ. ಸೊ ಈಗ ಆಲ್ರೆಡಿ ಕೆಲವು ಮಕ್ಕಳಿಗೆ ಟೈಮ್ ಅನ್ನ ಹೇಗೆ ನೋಡೋದು ಅಂತ ಗೊತ್ತಿರುತ್ತೆ ಗಡಿಯಾರದ. ಸೊ ಕೆಲವು ಮಕ್ಕಳಿಗೆ ಗೊತ್ತಿರುತ್ತೆ, ಕೆಲವು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಅದರಲ್ಲಿ ಬರೀತಾ ಇದೀನಿ ನಾನು ನೋಡಿ. ಸೊ ಈ ಒಂದು ಕ್ಲಾಕ್ ಚಿತ್ರವನ್ನು ನೋಡಿದ್ರಲ್ಲಿ ಸೊ ಎಷ್ಟು ನಂಬರ್ಸ್ ಇದೆ? ದೇರ್ ಆರ್ 12 ನಂಬರ್ಸ್, ಹೌದಲ್ವಾ? ದೇರ್ ಆರ್ 12 ನಂಬರ್ಸ್ ನೋಡಿ. ಲುಕ್ ಅಟ್ ದಿಸ್ ಕ್ಲಾಕ್, ದ ಫೇಸ್ ಆರ್ ಡಯಲ್ ಆಫ್ ದಿ ಕ್ಲಾಕ್ ಇಸ್ ಡಿವೈಡೆಡ್ ಇನ್ ಟು 12 ಈಕ್ವಲ್ ಬಿಗ್ ಡಿವಿಷನ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಈ ಒಂದು ರೌಂಡ್ ಅಥವಾ ಏನು ಈ ಕ್ಲಾಕ್ ಇದೆಯೋ ಅದು 12 ಈಕ್ವಲ್ ಬಿಗ್ ಡಿವಿಷನ್. ಸೊ ಈಕ್ವಲ್ ಆಗಿ 12 ಭಾಗಗಳಾಗಿ ಇದು ಡಿವೈಡ್ ಆಗಿದೆ. ಅಂಡ್ ಲೇಬಲ್ಡ್ ಆಸ್ 1, 2, 3, 4, 5, 6, 7, 8, 9, 10, 11, 12. ಸೊ ಅದು ನಾವು ಒಂದೊಂದು ಡಿಸ್ಟೆನ್ಸ್ ಸಮಾನಾಂತರದ ಅಂತ ಒಂದೊಂದು ಡಿಸ್ಟೆನ್ಸ್ ನಾವು ಒಂದೊಂದು ನಂಬರ್ ಅನ್ನ ಕೊಟ್ಟಿದ್ದೀವಿ. 1, 2, 3 ಅಂತ ಕಂಟಿನ್ಯೂಸ್ ನಂಬರ್ ಅನ್ನ ಕೊಟ್ಟಿದ್ದೀವಿ. ದ ಸ್ಪೇಸ್ ಬಿಟ್ವೀನ್ ಎವ್ರಿ ಪೇರ್ ಆಫ್ ಟೂ ಕಾನ್ಸಿಕ್ಯೂಟಿವ್ ನಂಬರ್ ಇಸ್ ಡಿವೈಡೆಡ್ ಇಂಟು 5 ಈಕ್ವಲ್ ಸ್ಮಾಲ್ ಡಿವಿಷನ್. ಸೊ ಇಲ್ಲಿ ಸೊ ಒಂದು ನಂಬರಿಂದ ಮತ್ತೊಂದು ನಂಬರ್ ಇರ್ತಕ್ಕಂತಹ ಈ ಒಂದು ಸೊ ಈ ಒಂದು ಸ್ಪೇಸ್ ಅನ್ನು ನಾವು 5 ವಿಭಾಗಗಳಾಗಿ ವಿಂಗಡಣೆಯಿಂದ ಮಾಡಬಹುದು. 1, 2, 3, 4, 5. ಸೊ 5 ಡಿವಿಷನ್ ಆಗಿ ನಾವು ಡಿವೈಡ್ ಮಾಡಬಹುದು. ಸೊ ನಾವು ಇದನ್ನ ಮಿನಿಟ್ಸ್ ಅಂತ ಕರಿತೀವಿ. ಸೊ ಒಂದು ನಂಬರಿಂದ ಮತ್ತೊಂದು ನಂಬರ್ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನು ನಾವು ಮಿನಿಟ್ಸ್ ಅಂತ ಕರಿತೀವಿ. Thus the dial is divided into 12 into 5 equals 60 division. So you will 5 minutes in the count maadta bandre so total agi eshtu aagutte ante andre 60 minutes is equal to 1 hour. So can you count maadi 5 10 15 20 25 30 35 40 45 50 55 60. So total agi 60 minutes ಬರುತ್ತೆ. ಸೊ 60 ಮಿನಿಟ್ಸ್ ಒಂದು ರೌಂಡ್ ಮೂರು ರೌಂಡ್ ಬಂತು ಅಂದ್ರೆ ಸೊ ಅದು 1 hour ಅಂತ ನಾವು ಹೇಳ್ತೀವಿ. ದಿಸ್ ಡಯಲ್ ಡಿವೈಡ್ ಇಂಟು 60 ಸ್ಮಾಲ್ ಡಿವಿಷನ್. ದ ಕ್ಲಾಕ್ ಇಸ್ 2 hands. ಸೊ ನಿಮ್ಗೆ ಗೊತ್ತಿದೆ ಕ್ಲಾಕ್ಗೆ 2 hands ಇದೆ. ಸೊ ಯಾವ್ಯಾವ 2 clocks ಅಂದ್ರೆ ಯಾವೆಲ್ಲ ಹ್ಯಾಂಡ್ಸ್ ಅಂತ ಹೇಳಿದ್ರೆ ಎ ಲಾಂಗ್ ಹ್ಯಾಂಡ್ ಅಂಡ್ ಶಾರ್ಟ್ ಹ್ಯಾಂಡ್. ಲಾಂಗ್ ಹ್ಯಾಂಡ್ ಅಂಡ್ ಶಾರ್ಟ್ ಹ್ಯಾಂಡ್, ಲಾಂಗ್ ಹ್ಯಾಂಡ್ ಮತ್ತೆ ಶಾರ್ಟ್ ಹ್ಯಾಂಡ್ ಅಂತ ಸೊ ಎರಡು ಹ್ಯಾಂಡ್ ಇದೆ. ದ ಲಾಂಗ್ ಹ್ಯಾಂಡ್ ಈಸ್ ಕಾಲ್ಡ್ ದಿ ಮಿನಿಟ್ ಹ್ಯಾಂಡ್. ಲಾಂಗ್ ಹ್ಯಾಂಡ್ ಅನ್ನ ನಾವು ಮಿನಿಟ್ ಹ್ಯಾಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೊ ಇದನ್ನ ನಾವು ಲಾಂಗ್ ಹ್ಯಾಂಡ್ ಅಂತ ಹೇಳೋದಾದ್ರೆ ಇದನ್ನ ನಾವು ಮಿನಿಟ್ ಹ್ಯಾಂಡ್ ಅಂತ ಸಹ ಕರಿತೀವಿ. ಇಟ್ಸ್ ಕಾಲ್ಡ್ ಮಿನಿಟ್ ಹ್ಯಾಂಡ್. ನೆಕ್ಸ್ಟ್ ಒನ್ ದ ಶಾರ್ಟ್ ಹ್ಯಾಂಡ್ ಇಸ್ ಕಾಲ್ಡ್ ದಿ ಹವರ್ ಹ್ಯಾಂಡ್. ಈ ಶಾರ್ಟ್ ಹ್ಯಾಂಡ್ ಅನ್ನ ಕರಿತೀವಿ ಹವರ್ ಹ್ಯಾಂಡ್ ಮತ್ತು ಇದನ್ನ ಮಿನಿಟ್ ಹ್ಯಾಂಡ್. ಹವರ್ ಹ್ಯಾಂಡ್ ಮತ್ತೆ ಮಿನಿಟ್ ಹ್ಯಾಂಡ್. ಸೊ ಹವರ್ ಹ್ಯಾಂಡ್ ಅಂದ್ರೆ ಸೊ ಇದಕ್ಕಿಂತ ಸ್ವಲ್ಪ ಚಿಕ್ಕದಿರುತ್ತೆ. ಸೊ ಇದನ್ನ ನಾವು ಹವರ್ ಹ್ಯಾಂಡ್ ಅಂತ ಕರಿತೀವಿ. ಸೊ ಜೊತೆಗೆ ಶಾರ್ಟ್ ಹ್ಯಾಂಡ್ ಇದನ್ನ ನಾವು ಲಾಂಗ್ ಹ್ಯಾಂಡ್ ಅಂತ ಕರಿತೀವಿ. ದ ಮಿನಿಟ್ ಹ್ಯಾಂಡ್ ಮೂವ್ ಫ್ರಮ್ 1 small division ಟು ನೆಕ್ಸ್ಟ್ ಸ್ಮಾಲ್ ಡಿವಿಷನ್ ಇಟ್ 1 minute. ಸೊ ಇಲ್ಲಿ ಮಿನಿಟ್ ಹ್ಯಾಂಡ್ ಇದೆಯಲ್ಲ, ಸೊ ಮಿನಿಟ್ ಹ್ಯಾಂಡ್ ಸೊ ಇಲ್ಲಿಂದ ಇಲ್ಲಿಗೆ ಸೊ ಅದನ್ನ ಮೂವ್ ಆಗುತ್ತೆ ಅಲ್ವಾ. ಸೊ ನಿಮಿಷಗಳನ್ನ ತೋರಿಸೋದ್ರಿಂದ ನಾವಿನ್ನ ಮಿನಿಟ್ ಹ್ಯಾಂಡ್ ಅಂತ ಕರಿತೀವಿ. ದ ಮಿನಿಟ್ ಹ್ಯಾಂಡ್ ಗೋಸ್ 1 round ದ ಡಯಲ್ ಇಸ್ 1 hour. ಸೊ ಇವಾಗ ಈ ಒಂದು ಮಿನಿಟ್ ಲಾಂಗ್ ಹ್ಯಾಂಡ್ ಇದೆಯಲ್ಲ, ಸೊ ತುಂಬಾ ಒಂದಿಗೆ ರೌಂಡ್ ಆಗ ಬಂದ ಹೋಗುತ್ತೆ, ಇದು 1 hour ಅನ್ನ ತಗೊಳ್ಳುತ್ತೆ. ನಿಮ್ಗೆ ಇವಾಗ ಲಾಂಗ್ ಹ್ಯಾಂಡ್ ಆಗುವ ಮಿನಿಟ್ ಹ್ಯಾಂಡ್ ಆಗ ಮಿನಿಟ್ ಹ್ಯಾಂಡ್ ಆಗ ಅಂತ ಸೊ ಗೊತ್ತಾಗಿದೆ. ಸೊ ಇವಾಗ ನಾವು ಸೊ ಇದ್ರ ಒಂದು ಬೇಸ್ ಮೇಲೆ ಕೆಲವೊಂದು ಹವರ್ ಹ್ಯಾಂಡ್ ಅಲ್ಲಿ 8 ಅನ್ನ ಕೊಟ್ಟಿದ್ದಾರೆ.
ಸೊ ಅವಾಗ ಟೈಮ್ ಎಷ್ಟಾಗಿರುತ್ತೆ? 12 o'clock. ಯಾವುದೇ ಸಂದರ್ಭದಲ್ಲಿ ಮಿನಿಟ್ ಹ್ಯಾಂಡ್ ಟ್ವೆಲ್ಲಲ್ಲಿ ಇದ್ದು ಅವರ್ ಹ್ಯಾಂಡ್ ಅದರ ನಂಬರ್ ಹತ್ರ ಇದ್ರೆ ಅದು ಒಂದು ಯಾವ ಟೈಮಿಂಗ್ಸ್ ಅನ್ನೋದು ತೋರಿಸುತ್ತೆ. ಸೊ ಇವಾಗ ಅವರ್ ಹ್ಯಾಂಡ್ 8 ಇದೆ, ಸೊ ಇದು ಮಿನಿಟ್ ಹ್ಯಾಂಡ್ 12 ಅಲ್ಲಿ ಇದೆ. ಇವಾಗ ಟೈಮ್ ಬಂದಷ್ಟು 8 o'clock. ಸೊ ಈ ರೀತಿ ಟೈಮ್ ಅನ್ನ ನಾವು ಹೇಳ್ತಕ್ಕಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಬಂದು ಬಿಟ್ವೀನ್ ನೆಕ್ಸ್ಟ್ ಒಂದು ನೋಡಿ ಬಿಟ್ವೀನ್ 6 and 7. 6 and 7 ಅಂದ್ರೆ ಈ ಹವರ್ ಹ್ಯಾಂಡ್ ಏನಿದೆ ಅಂತ ಹೇಳ್ತಾರೆ, 6 and 7 ನಡುವೆ ಇದೆ ಅಂತ ಹೇಳ್ತಾರೆ. ಹೌದಾ? 6 and 7 ನಡುವೆ ಇದೆ. ಅವ್ರು 6 ಮಿನಿಟ್ ಹ್ಯಾಂಡ್ ಏನಿದೆ ಅಂದ್ರೆ 6 ಅಲ್ಲಿ. ಸೊ ಟೈಮ್ ಎಷ್ಟು ಆಗುತ್ತೆ? ಟೈಮ್ ಎಷ್ಟು ಆಗುತ್ತೆ? 6:30. ಮಿನಿಟ್ ಹ್ಯಾಂಡು 6 ಅಲ್ಲಿ ಇದ್ರೆ, ಮಿನಿಟ್ ಹ್ಯಾಂಡು 6 ಅಲ್ಲಿ ಇದ್ರೆ ಅದು ಹಾಫ್ ಅನ್ ಅವರ್ ಅನ್ನೋದು ನಮ್ಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಒಂದು ಅವರ್ ಹ್ಯಾಂಡ್ ಇದೆಯಲ್ಲ, ಸೊ ನಂಬರ್ ಕರೆಕ್ಟ್ ಇದ್ರೆ 7 o'clock 8 o'clock ಅಂತ ಹೇಳ್ತೀವಿ. ಎರಡು ನಂಬರ್ ಮಧ್ಯದಲ್ಲಿ ಇದ್ರೆ ಅದು ಅರ್ಧ ಗಂಟೆ ಅಥವಾ ಅರ್ಧ ಪಾಸ್ ಆಗಿದೆ, 30 ನಿಮಿಷ ಮುಂದೆ ಹೋಗಿದೆ ಅಂತಕ್ಕಂಥದನ್ನ ಶೋ ಆಫ್ ಮಾಡುತ್ತೆ. ಸೊ ಹಾಗೇನೆ 4.1 ಅಲ್ಲಿ ಇಲ್ಲಿ 4.1 ಅಲ್ಲಿ ಬಿ ಮೈನಸ್ ಕೆಲವೊಂದು ಕ್ಲಾಕ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಕ್ಲಾಕ್ ನ ಬೇಸ್ ಮೇಲೆ ನೀವು ಕೆಲವೊಂದು ಡ್ಯಾಶಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಮಾಡ್ತಾ ಹೋಗಿ. ಕ್ಲಾಕ್ ಅಂಡ್ ರೈಟ್ ಡೌನ್ ಟೈಮ್ ಶೋನ್ ಬೈ ಇಟ್ ಇನ್ 2 different ವೇಸ್. ಅಲ್ಲಿ ಎರಡು ರೀತಿಯಲ್ಲಿ ಟೈಮ್ಸ್ ಅನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮೊದಲನೇ ಒಂದು ಪಿಕ್ಚರ್ ನೋಡಿ. ಸೊ ಮೊದಲನೇ ಪಿಕ್ಚರ್ ನೋಡಿ ಇದರಲ್ಲಿ. ಸೊ ಇಲ್ಲಿ ಅವರ್ ಹ್ಯಾಂಡ್ ಏನಿದೆ 3 and 4 ನ ಮಿಡ್ಲಲ್ಲಿ ಇದೆ. ಸೊ ಅದೇ ರೀತಿ ಮಿನಿಟ್ ಹ್ಯಾಂಡ್ ಬಂದು ಸೊ 8 ಅಲ್ಲಿ ಇದೆ. ಸೊ 8 ಅಲ್ಲಿ 8 ನ ಮಿಡ್ಲಲ್ಲಿ ಇದೆ. ಸೊ ಟೈಮ್ ಎಷ್ಟು ಅಂತ ಕೇಳ್ತಾ ಇದೆ. ಸೊ ಟೈಮ್ ಬಂದು ಇವಾಗ ಎಷ್ಟು ಅಂತ ಇದೆ? 3:30, 35, 40, 47 ಇವಾಗ. ಸೊ 3:47. ಸೊ ನಾವು ಏನ್ ಹೇಳ್ತೀವಿ? 47 minutes past 3 o'clock. ಸೊ ಇದೇ ರೀತಿ ನೀವು ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಗಡಿಯಾರಗಳ ಒಂದು ಟೈಮ್ ಅನ್ನು ನೋಡಿ ಸೊ ಆ ಡ್ಯಾಶ್ಗಳನ್ನ ಫಿಲ್ ಮಾಡಿ. ಸೊ ಅದೇ ರೀತಿ ನೆಕ್ಸ್ಟ್ ಅದರಲ್ಲೇ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂತ ಕೊಟ್ಬಿಟ್ಟು ಸೊ ಈ ಮೇನ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಈ ಮೇನ್ ಅಲ್ಲಿ 20 minutes ಫಾಸ್ಟ್ 5-6 ಅಂತ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ 6 hours ಎಷ್ಟು ಮಿನಿಟ್ಸ್ ಬೇಕು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಡ್ಯಾಶ್ ಅಲ್ಲಿ 40 minutes ಅಂತ ಬರೀರಿ. ಅದೇ ರೀತಿ ನೆಕ್ಸ್ಟ್ ಒನ್ 36 minutes ಫಾಸ್ಟ್ 12 ಅಂತ ಕೇಳಿದ್ದಾರೆ. ಸೊ ಅಲ್ಲಿ 24 minutes ಆದ್ರೆ ಸೊ ನಮಗೆ ಅಲ್ಲಿ ಎಷ್ಟು ಗಂಟೆ ಆಗುತ್ತೆ? 12 ಆಗುತ್ತೆ ಅಂತ. ಸೊ ಡ್ಯಾಶ್ ಅಲ್ಲಿ ನೀವು ಬರೀರಿ. ಅದೇ ರೀತಿ ನೆಕ್ಸ್ಟ್ ಎಕ್ಸೈಸ್ ನಂಬರ್ 4.2 ನಲ್ಲಿ ಏನಂತ ಹೇಳಿದರೆ, ರೈಟ್ ದಿ ಟೈಮ್ ಯೂಸಿಂಗ್ AM ಅಂಡ್ PM ಅಂತ ಕೇಳಿದ್ದಾರೆ. AM ಮತ್ತೆ PM ಅನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ AM ಮತ್ತೆ PM ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಸೊ AM ಅಂತ ಹೇಳಿದ್ರೆ midnight 12 o'clock ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ midnight 12 ಗಂಟೆಯಿಂದ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ಇದೆಯಲ್ಲ 11:49 ಅನ್ಕೊಳ್ಳಿ. ಸೊ 11:49 ಸರಿ 59 ನಿಮಿಷ. ಸೊ ಇದನ್ನ ನಾವು AM ಅಂತ ಕರಿತೀವಿ. ಆಫ್ಟರ್ನೂನ್ 11:59 ಇರ್ತಕ್ಕಂಥ ಟೈಮ್ ಅನ್ನ ನಾವು AM ಅಂತ ಕರಿತೀವಿ. ಸೊ ಅದೇ ರೀತಿ PM ಅಂತ ಹೇಳಿದ್ರೆ ಮಧ್ಯಾಹ್ನ 12 ಗಂಟೆಯಿಂದ 12 ಬರ್ತಾರೆ.
ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11:59 ರಾತ್ರಿ 11:59 ಸೊ ಇದನ್ನ ನಾವು ಪಿ ಎಂ ಅಂತ ಕರಿತೀವಿ. ಸೊ ಈ ರೀತಿ ನಾವು ಏನ್ ಕಂಡಿದ್ದೇವೆ ಅಂತ ಕೊಟ್ಟಿದ್ದಾರೆ ನೋಡಿ. ಅದ ಒಂದು ಬೇಸ್ ಮೇಲೆ 1 hour after midnight ರಾತ್ರಿ 12 ಗಂಟೆ ನಂತರ ನಾವು 1 ಗಂಟೆ ನಂತರ ಏನಂತ ಕರಿತೀವಿ 1 AM ಹೌದಲ್ವಾ, 1 o'clock ಅಥವಾ 1 AM ಅಂತ ಕರಿತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಬಂದು 2 hours 30 minutes after 12 noon. ಸೊ ಅಲ್ಲಿ ಏನಂತ ಕೇಳಿದ್ರೆ 2 hours 30 minutes after 12 noon ಅಂದ್ರೆ, ಸೊ ಇಲ್ಲಿ ಬಂದ ಟೈಮು 2:30 PM ಅಂತ ಕರಿತೀವಿ. ಹಾಗೆ 8 minutes after midnight ರಾತ್ರಿ 12 ಗಂಟೆ ನಂತರ 18 ನಿಮಿಷ ಮುಂದೆ ಹೋಗಿದೆ ಅಂದ್ರೆ 12:18 ರಾತ್ರಿ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾವು AM ಅಂತ ಕರಿತೀವಿ, 12:18 AM. ಸೊ ಈ ರೀತಿ ಟೈಮನ್ನ ಹೇಳ್ತಾರೆ.